ಕಿರಿಯರ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಗಳನ್ನು ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆಯ ಅಡಿಯಲ್ಲಿ ಹಾಗೂ ರಾಮನಗರ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಅಡಿಯಲ್ಲಿ ಆಯೋಜನೆ ಮಾಡಿದಕ್ಕೋಸ್ಕರ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ 14/10/2015 ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಪರ್ಮಿಷನ್ ಕೊಟ್ಟಿದೆ. ಈ ಒಂದು ಕಿರಿಯರ ನ್ಯಾಷನಲ್ ವಾಲಿಬಾಲ್ ಚಾಂಪಿಯನ್ಶಿಪ್ನಲ್ಲಿ 500 ಬಾಲಕರು ಹಾಗೂ 500 ಬಾಲಕಿಯರು ಭಾಗವಹಿಸ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷವಾದ ವಿಚಾರ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲ್ಲ. ಇದಲ್ಲದೆ ಅದಕ್ಕೆ ಒಂದು 100 ಸಂಬಂಧಪಟ್ಟಂಥ ಅಫಿಷಿಯಲ್ಸ್ಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಈ ಒಂದು 24ನೇ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಗಳಲ್ಲಿ ಸುಮಾರು 30 ಲಕ್ಷ ರೂಪಾಯಿಗಳು ಖರ್ಚಾಗ್ತಕ್ಕಂಥ ಒಂದು ಅಂದಾಜನ್ನು ನಾವು ಮಾಡಿದ್ದೇವೆ. ಈ ಒಂದು ಟೂರ್ನಿಯನ್ನು ಕರ್ನಾಟಕದ ಸರ್ಕಾರದ ಆಹಾರ ಮತ್ತು ನಾಗರಿಕ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಮತ್ತು ನೈಸ್ ಕಾರಿಡಾರ್ ಸಂಸ್ಥೆಯ ಹಾಗೂ ಬೀದರ್ ಜಿಲ್ಲಾ ಸೌತ್ ವಿಭಾಗದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಶೋಕ್ ಕೇಣಿಯವರು ಮತ್ತು ಹೆಸರಾಂತ ಚಲನಚಿತ್ರ ನಟರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುರಳೀರವರು ಈ ಚಾಂಪಿಯನ್ಶಿಪ್ನ ಉದ್ಘಾಟನೆ ಮಾಡಲು ಇರ್ತಾರೆ. 14/10/2015 5 ಗಂಟೆಗೆ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಒಂದು ಟೂರ್ನಿ ಉದ್ಘಾಟನೆ ಆಗ್ತಾ ಇದೆ. ಇದಕ್ಕೆ ಭಾಳಷ್ಟು ಪ್ರೋತ್ಸಾಹವನ್ನು ಪ್ರೀಮಿಯರ್ ವಾಲಿ ಲೀಗ್ ಒಂದು ಸಂಸ್ಥೆ ಮುಂದೆ ಬಂದು ಪ್ರಾಯೋಜಕರಾಗಿ ಈ ವಾಲಿಬಾಲ್ನ ಟೂರ್ನಿಯನ್ನು ಭಾಳಷ್ಟು ಅದ್ಧೂರಿಯಾಗಿ ನಡೀತಾ ಇದೆ. ಅದರಲ್ಲಿ CEO ಆಗಿ ಸನ್ಮಾನ್ಯ ಶ್ರೀ BL ಸಾಗರ್ ಅವರು, ಅದರ ನಿರ್ದೇಶಕರಾಗಿ ಸನ್ಮಾನ್ಯ ಶ್ರೀ ಅಜಯ್, ಮತ್ತೊಬ್ಬ ಸನ್ಮಾನ್ಯ ನಿರ್ದೇಶಕರಾಗಿರ್ತಕ್ಕಂಥ ಅಜಯ್ರವರು ಮುಂದೆ ನಿಂತು ಎಲ್ಲರಿಗೂ ಕೂಡ ಒಂದು ಪ್ರಾಯೋಜಕತ್ವವನ್ನು ಕೊಡ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷ ಅಂತ ಹೇಳಿಬಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕ್ರೀಡಾಭಿಮಾನಿಗಳನ್ನು, ಕ್ರೀಡಾ ನಿರ್ದೇಶಕರನ್ನು ಹಾಗೂ ಕ್ರೀಡಾಪ್ರೇಮಿಗಳನ್ನು ಈ ಸಂದರ್ಭದಲ್ಲಿ ನಾನು ಇದರಲ್ಲಿ ಸ್ವಾಗತವನ್ನು ಕೋರಿ ಈ ಟೂರ್ನಿ ಯಶಸ್ವಿಯಾಗಲು ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ನಮ್ಮಲ್ಲಿ ಕಳಕಳಿಯ ಮನವಿಯನ್ನು ತಮ್ಮ ಈ ದೂರದರ್ಶನದ ಮುಖಾಂತರ ನಾನು ಮಾಡ್ತಾ ಇದ್ದೇನೆ. ಧನ್ಯವಾದ. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ವಾಲಿಬಾಲ್ ಸಂಸ್ಥೆಯ ವತಿಯಿಂದ ಹಾಗೂ ಭಾರತ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಅದರಲ್ಲಿ ಮುಂದೆ ಏನು ಇವತ್ತು ಪ್ರೋ ಕಬಡ್ಡಿ ನಡೀತಾ ಇದೆ ಅಂಥದ್ದೇ ಪ್ರೋ ವಾಲಿಬಾಲ್ ಅಂತಕ್ಕಂಥದ್ದು ಪ್ರೀಮಿಯರ್ ವಾಲಿಬಾಲ್ ನಡೆಸಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆಯಲ್ಲಿ ನಾವು ಮುಂದೆ ಇಟ್ಟು ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಅನುಮತಿಯನ್ನು ಪಡೆದು ಮುಂದಿನ ದಿನಗಳಲ್ಲಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಾವು ಸಾಗ್ತಾ ಇದ್ದೇವೆ. ಅದು ಎಷ್ಟು ಪರಿಣಾಮಕಾರಿಯಾಗಿ ಬರುತ್ತೆ ಅಂತಕ್ಕಂಥದ್ದು ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಸಂಯೋಗದೊಂದಿಗೆ ಅದನ್ನು ನಾವು ನಡೆಸ್ತಾ ಇರೋದ್ರಿಂದ ಅದು ಎಷ್ಟರ ಮಟ್ಟಿಗೆ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ನಮ್ಮ ಜೊತೆಗೂಡಿಸ್ತದೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ತಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ನಮಗನ್ನಿಸ್ತದೆ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆ ಆ ನಿಟ್ಟಿನಲ್ಲಿ ಏನು ಪ್ರೋ ಕಬಡ್ಡಿ ಆಗ್ತಾ ಇದೆ ಅದೇ ರೀತಿಯಲ್ಲಿ ಪ್ರೀಮಿಯರ್ ವಾಲಿ ಲೀಗ್ ಆಗ್ತಕ್ಕಂಥದ್ದನ್ನು ಆಶಯವನ್ನು ನಾವು ಹೊಂದಿದ್ದೇವೆ. ಅದಕ್ಕೆ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಎಲ್ಲ ಬೇಕಾಗತಕ್ಕಂಥ ಸವಲತ್ತುಗಳನ್ನು ಕೊಡಬೇಕು ಅನ್ನೋದರಲ್ಲಿ ಕೇಳ್ತಾ ಇದ್ದೇವೆ. ತಮ್ಮ ಮುಂದೆ ಖಂಡಿತವಾಗಿಯೂ ಪತ್ರಿಕಾಗೋಷ್ಠಿಯನ್ನು ಕರೆದು ಆ ನಿಟ್ಟಿನಲ್ಲಿ ನಾವು ಭಾಳ ವಿಜೃಂಭಣೆಯನ್ನು ಮಾಡ್ತಕ್ಕಂಥ ಆಶಯವನ್ನು ಹೊಂದಿರೋದ್ರಿಂದ ವಾಲಿಬಾಲು ಕರ್ನಾಟಕದಲ್ಲಿ ಭಾಳಷ್ಟು ಭವಿಷ್ಯವನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಲಾಸ್ಟ್ ಇಯರ್ ತಮಗೆ ಗೊತ್ತಿರ್ಬೋದು